ನೀವು ಎರಡು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳಿಗೆ ಪರಿಹಾರ ಕಂಡು ಹಿಡಿಯುತ್ತಿದ್ದು ನೀವು ಒಂದಕ್ಕಿಂತ ಹೆಚ್ಚು ಪರಿಹಾರವನ್ನ ಪಡೆದರೆ ಈ ಕೆಳಗಿನ ಯಾವ ವಾಕ್ಯ ಸರಿಯಾದ ವಾಕ್ಯವಾಗುತ್ತದೆ ಇಲ್ಲಿ ಕೊಟ್ಟಿರುವಂತಹ ನಾಲ್ಕು ವಾಕ್ಯಗಳಲ್ಲಿ ಸರಿಯಾದ ವಾಕ್ಯ ಯಾವುದು ಎಂದು ನೋಡುವ ಮೊದಲು ರೇಖಾತ್ಮಕ ಸಮೀಕರಣಗಳು ಪರಿಹಾರವನ್ನಾಗಿ ಹೊಂದಿರುವ ಮೂರು ಸಂದರ್ಭಗಳನ್ನು ಒಮ್ಮೆ ನೋಡೋಣ ರೇಖಾತ್ಮಕ ಸಮೀಕರಣಗಳನ್ನ ನಾವು ನಕ್ಷೆಯಲ್ಲಿ ಪ್ರತಿನಿಧಿಸಿದಾಗ ಅದು ಸರಳ ರೇಖೆ ಆಗಿರುತ್ತೆ ಅಂತ ನಮಗೆ ಈಗಾಗಲೇ ತಿಳಿದಿದೆ ಈ ಎರಡು ಚರಾಕ್ಷರಗಳುಳ್ಳಂತಹ ರೇಖಾತ್ಮಕ ಸಮೀಕರಣಗಳನ್ನು ನಕ್ಷೆಯಲ್ಲಿ ಪ್ರತಿನಿಧಿಸಲು ನಾನು ಎರಡು ಅಕ್ಷಗಳನ್ನು ತೆಗೆದುಕೊಳ್ತಾ ಇದ್ದೇನೆ ಈ ಲಂಬವಾಗಿರುವಂತಹ ಅಕ್ಷ ಒಂದು ಚರಾಕ್ಷರವನ್ನ ಪ್ರತಿನಿಧಿಸುತ್ತೆ ಅದು ಕನ್ವೆನ್ಷನಲಿ ವೈ ಅಂತ ಹೇಳಿ ಕರಿತೇವೆ ಹಾಗೆ ಈ ಒಂದು ಅಕ್ಷ ಮತ್ತೊಂದು ಚರಾಕ್ಷರವನ್ನ ಪ್ರತಿನಿಧಿಸುತ್ತೆ ಅದು ಎಕ್ಸ್ ಆಗಿರಲಿ ರೇಖಾತ್ಮಕ ಸಮೀಕರಣಗಳ ಜೋಡಿಯಲ್ಲಿ ಒಂದು ರೇಖಾತ್ಮಕ ಸಮೀಕರಣವನ್ನ ಈ ಸರಳ ರೇಖೆ ಪ್ರತಿನಿಧಿಸುತ್ತೆ ಅಂತ ಆದರೆ ಮತ್ತೊಂದು ಸಮೀಕರಣ ಈ ಸರಳ ರೇಖೆಯನ್ನ ಯಾವುದಾದರೂ ಒಂದು ಬಿಂದುವಿನಲ್ಲಿ ಛೇದಿಸ್ತಾ ಇರುತ್ತೆ ಇದು ಒಂದು ಸಂದರ್ಭ ಈ ಛೇದಿಸುವ ಬಿಂದುವಿನ ನಿರ್ದೇಶಾಂಕಗಳು ರೇಖಾತ್ಮಕ ಸಮೀಕರಣಗಳ ಪರಿಹಾರ ಆಗುತ್ತೆ ಅಂತಹ ಸಂದರ್ಭದಲ್ಲಿ ರೇಖಾತ್ಮಕ ಸಮೀಕರಣಗಳು ನಿಖರವಾಗಿ ಒಂದು ಪರಿಹಾರವನ್ನು ಮಾತ್ರ ಹೊಂದಿರುತ್ತೆ ಇಲ್ಲಿ ತಿಳಿಸಿರುವಂತಹ ಸಂದರ್ಭ ಒಂದಕ್ಕಿಂತ ಹೆಚ್ಚು ಪರಿಹಾರವನ್ನ ಪಡೆದರೆ ಅಂದ್ರೆ ಈ ಸಂದರ್ಭವನ್ನ ನಾವು ಪಡಿತಾ ಇಲ್ಲ ಇನ್ನು ಎರಡನೇ ಸಂದರ್ಭ ಯಾವುದು ಅಂತ ಹೇಳಿ ನೋಡೋದಾದ್ರೆ ಈ ಎರಡೂ ರೇಖೆಗಳು ಯಾವುದೇ ಬಿಂದುವಿನಲ್ಲಿ ಸಂಧಿಸೋದಿಲ್ಲ ಎರಡೂ ರೇಖೆಗಳು ಯಾವುದೇ ಬಿಂದುವಿನಲ್ಲಿ ಸಂಧಿಸೋದಿಲ್ಲ ಅಂದರೆ ಈ ಎರಡೂ ರೇಖೆಗಳು ಸಮವಾದಂತಹ ಇಳಿಜಾರನ್ನ ಹೊಂದಿದ್ದು ಅವುಗಳ ವೈ ಅಂತ ಛೇದ ಬೇರೆ ಬೇರೆ ಆಗಿರುತ್ತೆ ಈ ಎರಡೂ ರೇಖೆಗಳು ಎಷ್ಟು ದೂರದವರೆಗೂ ವೃದ್ಧಿಸಿದರೂ ಒಂದನ್ನೊಂದು ಸಂಧಿಸಿಲ್ಲ ಅಂತ ಹೇಳಿದ್ರೆ ಅದನ್ನು ನಾವು ಸಮಾಂತರ ರೇಖೆಗಳು ಅಂತ ಹೇಳಿ ಕರಿತೇವೆ ಇಂತಹ ಸಂದರ್ಭದಲ್ಲಿ ಯಾವುದೇ ಸಾಮಾನ್ಯ ಬಿಂದುವನ್ನು ಹೊಂದಿಲ್ಲದ ಕಾರಣ ಈ ರೇಖಾತ್ಮಕ ಸಮೀಕರಣಗಳ ಜೋಡಿ ಯಾವುದೇ ಪರಿಹಾರವನ್ನ ಹೊಂದಿರೋದಿಲ್ಲ ನಮ್ಮ ಸಂದರ್ಭ ಈ ಸಂದರ್ಭವು ಆಗಿರೋದಿಲ್ಲ ಕಾರಣ ನಮಗೆ ಒಂದಕ್ಕಿಂತ ಹೆಚ್ಚು ಪರಿಹಾರ ಸಿಗ್ತಾ ಇದೆ ಈ ಒಂದು ಸಂದರ್ಭ ಪರಿಹಾರವೇ ಇಲ್ಲ ಅಂತ ಹೇಳುವಂಥದ್ದು ಇನ್ನ ಮೂರನೇ ಸಂದರ್ಭ ಯಾವುದು ಅಂತ ಹೇಳಿ ನೋಡೋದಾದ್ರೆ ಆ ಎರಡೂ ಸಮೀಕರಣಗಳು ಸುಲಭ ರೂಪಕ್ಕೆ ಬಂದಾಗ ಒಂದೇ ಸಮೀಕರಣಗಳು ಆಗಿರ್ತವೆ ಎರಡನೇ ಸಮೀಕರಣವು ಮೊದಲನೇ ಸಮೀಕರಣದ ಸರಳ ರೇಖೆಯ ಮೇಲೆಯೇ ಬರ್ತಾ ಇದೆ ಅಂದ್ರೆ ಎರಡು ಒಂದನ್ನೊಂದು ಕೋಯಿನ್ ಸೈಡ್ ಆಗಿರುತ್ತೆ ಇಂತಹ ಸಂದರ್ಭದಲ್ಲಿ ರೇಖೆಗಳ ಮೇಲಿನ ಪ್ರತಿಯೊಂದು ಬಿಂದುವು ಸಹ ಈ ಸರಳ ರೇಖೆಗೆ ಪರಿಹಾರ ಆಗುತ್ತೆ ಹಾಗಾಗಿ ಈ ಸಂದರ್ಭದಲ್ಲಿ ರೇಖಾತ್ಮಕ ಸಮೀಕರಣಗಳು ಒಂದಕ್ಕಿಂತ ಹೆಚ್ಚು ಪರಿಹಾರವನ್ನ ಅಪರಿಮಿತ ಪರಿಹಾರವನ್ನ ಅನಂತ ಪರಿಹಾರವನ್ನ ಹೊಂದಿರುತ್ತೆ ಈ ಮೂರು ಸಂದರ್ಭ ಮಾತ್ರ ರೇಖಾತ್ಮಕ ಸಮೀಕರಣಗಳಿಗೆ ಪರಿಹಾರ ಆಗಿರೋದಕ್ಕೆ ಸಾಧ್ಯ ಇನ್ನು ನಮ್ಮ ಸಂದರ್ಭವನ್ನ ನೋಡೋದಾದ್ರೆ ನಮಗೆ ಒಂದಕ್ಕಿಂತ ಹೆಚ್ಚು ಪರಿಹಾರ ಸಿಗ್ತಾ ಇದೆ ಅಂತ ಹೇಳಿದ್ರೆ ರೇಖಾತ್ಮಕ ಸಮೀಕರಣಗಳ ಎರಡು ರೇಖೆಗಳು ಒಂದನ್ನೊಂದು ಛೇದಿಸಿ ಒಂದು ನಿಖರವಾದ ಪರಿಹಾರವನ್ನು ಹೊಂದಿರುತ್ತೆ ಅಥವಾ ಎರಡು ರೇಖೆಗಳು ಒಂದನ್ನೊಂದು ಛೇದಿಸದೆ ಯಾವುದೇ ಸಾಮಾನ್ಯ ಬಿಂದುವನ್ನು ಸಹ ಹೊಂದದೆ ಸಮಾಂತರ ರೇಖೆಗಳಾಗಿದ್ದು ಪರಿಹಾರವನ್ನು ಹೊಂದಿರುವುದಿಲ್ಲ ಅಥವಾ ಈ ಎರಡೂ ಸಮೀಕರಣಗಳು ಸುಲಭ ರೂಪದಲ್ಲಿ ಒಂದೇ ಸಮೀಕರಣಗಳಾಗಿದ್ದು ಒಂದರ ಮೇಲೆ ಮತ್ತೊಂದು ಸರಳ ಕೋಯಿನ್ ಸೈಡ್ ಆಗ್ತಾ ಇದ್ದು ಪ್ರತಿಯೊಂದು ಬಿಂದುವೂ ಸಹ ರೇಖಾತ್ಮಕ ಸಮೀಕರಣಗಳ ಪರಿಹಾರ ಆಗಿರುತ್ತೆ ಅಂತಹ ಸಂದರ್ಭದಲ್ಲಿ ರೇಖಾತ್ಮಕ ಸಮೀಕರಣಗಳು ಅಪರಿಮಿತ ಪರಿಹಾರವನ್ನು ಹೊಂದಿರುತ್ತವೆ ಆಗ ಮಾತ್ರ ರೇಖಾತ್ಮಕ ಸಮೀಕರಣಗಳು ಒಂದಕ್ಕಿಂತ ಹೆಚ್ಚು ಪರಿಹಾರವನ್ನು ಹೊಂದಲು ಸಾಧ್ಯ ಹಾಗಾಗಿ ನಮಗೆ ಈ ಮೊದಲನೇ ವಾಕ್ಯ ಏನಿದೆ ನಿಖರವಾದ ಎರಡು ಪರಿಹಾರಗಳನ್ನು ಹೊಂದಿದೆ ತಪ್ಪಾಗುತ್ತೆ ಇನ್ನು ಎರಡು ಪರಿಹಾರಗಳೊಂದಿಗೆ ಒಟ್ಟು ನಾಲ್ಕು ಪರಿಹಾರಗಳನ್ನು ಹೊಂದಿದೆ ಅದು ಸಹ ಅಲ್ಲ ಅಪರಿಮಿತ ಪರಿಹಾರಗಳನ್ನು ಹೊಂದಿವೆ ಈ ಮೂರನೇ ವಾಕ್ಯ ಸರಿಯಾದ ವಾಕ್ಯ ಆಗಿದೆ ಇನ್ನು ನಾಲ್ಕನೇ ವಾಕ್ಯ ಏನಿದೆ ಅಂತ ನೋಡೋದಾದ್ರೆ ಕೊಟ್ಟಿರುವ ಮಾಹಿತಿ ಸಮೀಕರಣಗಳ ಜೋಡಿ ಎಷ್ಟು ಪರಿಹಾರಗಳನ್ನು ಹೊಂದಿವೆ ಎಂದು ತಿಳಿಯಲು ಸಾಕಾಗುವುದಿಲ್ಲ ಏನಿಲ್ಲ ನಾವೀಗ ಆಲ್ರೆಡಿ ಕೊಟ್ಟಿರುವ ಮಾಹಿತಿಯಲ್ಲಿ ಎಷ್ಟು ಪರಿಹಾರವನ್ನ ಹೊಂದಿದೆ ಅಂತೇಳಿ ಔಟ್ ಮಾಡ್ತಾ ಇರೋದ್ರಿಂದ ಇದೂ ಸಹ ಸರಿಯಾದ ವಾಕ್ಯ ಅಲ್ಲ ಇಲ್ಲಿ ಸರಿಯಾದ ವಾಕ್ಯ ಅಂತ ಹೇಳಿದ್ರೆ ಅಪರಿಮಿತ ಪರಿಹಾರಗಳನ್ನು ಹೊಂದಿವೆ